ನಮ್ಗೆ ಎದುರಿಸಿ ನಾವು ದುಡ್ಡು ರಿಲೀಸ್ ಮಾಡಲ್ಲ ಅಂತಂದ್ರೆ ಯಾವ ದುಡ್ಡು ಬೇಡ ಏನು ಬೇಡ. ಕರ್ನಾಟಕ ಯು ಶುಡ್ ನೋ ದಟ್ ಕರ್ನಾಟಕ ರಾಜ್ಯ ದೆಹಲಿ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದೆ. ಇಲ್ಲಿರೋ ಜನ, ಇಲ್ಲಿರೋ ವಿದ್ಯಾವಂತರು, ಇಲ್ಲಿರೋ ಬುದ್ಧಿವಂತರು, ಇಲ್ಲಿರೋಂಥ ಪ್ರಜ್ಞಾವಂತರು, ಅಷ್ಟು ಶಕ್ತಿ ಕರ್ನಾಟಕ ರಾಜ್ಯಕ್ಕಿದೆ. ಯಾಕೆ ಕರ್ನಾಟಕದಿಂದನೇ ಫೈನಾನ್ಸ್ ಮಿನಿಸ್ಟರ್ ಮಾಡ್ಕೊಂಡವರು? ಯಾಕೆ ಹಿಂದೆ ಎಲ್ಲ ಬೇಕಾದಷ್ಟು ನಮ್ಮ ಸ್ಟೇಟಿಂದ ಯಾಕೆ ಇಲ್ಲಿಂದನೇ ನೋಡ್ತಾ ಇದ್ದಾರೆ? ವಾಜಪೇಯಿ ಹೇಳಿದ ಮಾತು ನೆನಪಿದೆಯಾ? ಇಂಡಿಯಾ ಈಸ್ ಬ್ಯಾಂಗ್ಳೂರ್ ಈಸ್ ಸೀನ್ ಥ್ರೂ ಇಂಡಿಯಾ. ಯಾರು ಹೊರಗಡೆ ದೇಶದವರು ನೋಡಬೇಕಾದ್ರೆ ಬೆಂಗಳೂರು ಮುಖಾಂತರ ಇಂಡಿಯಾ ನೋಡ್ತಾರಂತೆ. ಇದು ಕರ್ನಾಟಕದ ಸ್ಟ್ರೆಂತ್. ಸರ್, ಚುನಾವಣಾ ಬಹಿರಂಗ ಪ್ರತಿ ಅಧ್ಯಕ್ಷರಾಗಿ ನಿಮ್ಮ ಕಾನ್ಫಿಡೆನ್ಸ್ ಏನು ಸರ್? ಕೊನೆಯ ದಿನದ ಕಾನ್ಫಿಡೆನ್ಸ್ ಏನು? ಕೊನೆಯ ದಿನ ಕಾನ್ಫಿಡೆನ್ಸು, ನಾನು ಈಗ ಕನಕಪುರಕ್ಕೆ ಓಟ್ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಮೂರುವರೆ ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಕೊನೆಯ ಒಂದು ಅಪೀಲು, ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗಿದ್ದೆ. ಮೂರು ಗಂಟೆಗೆ ಹೋಗಿ ಅಲ್ಲೊಂದು ಕೈ ಮುಗಿದು ಬರ್ತೀನಿ. ನನ್ನ ಅಪೀಲ್, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಕೊಡ್ತೇವೆ. ರೈತರಿಗೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ರೈತನಿಗೂ ಕೂಡ ಎಷ್ಟೆಲ್ಲ ಕೆರೆಗಳನ್ನು ತುಂಬಿಸೋದಕ್ಕೆ ಸಾಧ್ಯನೋ ಆ ಕೆರೆಗಳನ್ನು ತುಂಬಿಸ್ತೇವೆ. ಹೆಣ್ಮಕ್ಳಿಗೆ ಪ್ರತಿ ತಾಲೂಕಿನಲ್ಲೂ ಒಂದು ತಾಯಿ ಮಗು ಹಾಸ್ಪಿಟಲ್ ಮಾಡಿ ಅವರ ಇದನ್ನು ಹೆರಿಗೆಯನ್ನು ಉಚಿತವಾಗಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹೊಸದಾಗಿ ರೂಪಿಸ್ತೇವೆ. ಉತ್ತಮವಾದಂಥ ಆಡಳಿತ ಕೊಡ್ತೇವೆ. ಎಲ್ಲ ಸಮಾಜಕ್ಕೂ ಎಲ್ಲರೂ ಕೂಡ ಸಮಾನತೆಯಿಂದ ನೋಡ್ತೇವೆ. ಶಾಂತಿಯ ತೋಟ ನಿರ್ಮಾಣ ಮಾಡ್ತೇವೆ. ಮಕ್ಕಳು ಎಜುಕೇಷನ್ಗೋಸ್ಕರ ನಗರಗಳಿಗೆ ಬರೋದನ್ನ ತಪ್ಪಿಸಿ ಅಲ್ಲೇ ಹಳ್ಳಿಗಳಲ್ಲಿ ಪಂಚಾಯತ್ ಲೆವೆಲಲ್ಲಿ ಕೂಡ ಒಂದು ಉತ್ತಮವಾದಂಥ, ಬೆಂಗಳೂರಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಆಗ್ತದೋ ಆ ರೀತಿ ವಿದ್ಯಾಭ್ಯಾಸ ಕೊಡಿಸಿ ಬೆಂಗಳೂರಿಗಾಗಲಿ ವಲಸೆ ಬರೋದನ್ನು ತಪ್ಪಿಸ್ತೇವೆ. ಇವೆಲ್ಲ ನಮ್ಮ ಗ್ಯಾರಂಟಿಗಳ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು 2 ಟೈರ್ ಸಿಟೀಸಲ್ಲಿ 3 ಟೈರ್ ಸಿಟೀಸಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ನನ್ನದೇ ಆದಂಥ ಒಂದು ಚಿಂತನೆ ಇದೆ. ಆ ಚಿಂತನೆನೆಲ್ಲ ನಾವು ಕಾರ್ಯರೂಪಕ್ಕೆ. ಏನು ನಿಮ್ಮ ಕಾನ್ಫಿಡೆನ್ಸ್ ಸರ್? ಒಂದೆರಡು ಚುನಾವಣಾ ಆಯೋಗವರು ನಮಗೆ ನೋಟಿಸ್ ಕೊಟ್ಟವ್ರೆ, 24 ಗಂಟೆಲ್ಲ ಕುಡಿ ಅಂತ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ಈಗ ನನಗೆ ಆಧಾರ ಏನು ಅಂತ ಕೇಳಿದ್ದಾರೆ. ಯತ್ನಾಳ್ ಸಾಹೇಬರು ಹೇಳಿದ್ದಲ್ಲ ಭಾಷೆ, ಯತ್ನಾಳ್ ಹೇಳಿದ್ರು, ಬೇರೆ ಬೇರೆ ಪೇಪರ್ಲ್ಲಿ ಬರೆದಿದ್ದು, ಇವರು ವಿಶ್ವನಾಥ್ ಹೇಳಿದ್ದು, ಗುಳಟಿ ಶೇಖರ್ ಹೇಳಿದ್ದು, ಓಲೇಕರ್ ಹೇಳಿದ್ದು, ಎಲ್ಲ ಬೇರೆ ದೊಡ್ಡ ದೊಡ್ಡ ಇವರು ನಮ್ಮ ಯೋಗೇಶ್ವರ್ ಮಾತಾಡಿದ್ದು ಎಲ್ಲ ಇವರೆಲ್ಲ ಕೊಟ್ಟಿದ್ದಾರಲ್ಲ. ನೀವು ಕೊಟ್ಟಂಥ ಸಾಕ್ಷಿ ಆಧಾರದ ಮೇಲೆ ನಮ್ಮ ಆಚಾರ ವಿಚಾರ ಪ್ರಚಾರ ಮಾಡಿದ್ದೀವಿ. ಉತ್ತರ ಕೊಟ್ಟಿದ್ದೀವಿ. ಏನು ಪ್ರೈಮ್ ಮಿನಿಸ್ಟರ್ ಏನು ಈಗ ಈಗ ಮೋದಿ ಈಗ ಅಮಿತ್ ಶಾಗೆ ಒಂದು ಲೆಟ್ರ್ ಕೊಡಬೇಕಲ್ಲ ಅವರು. ಅವರು ಹೇಳಿದ್ದಕ್ಕೆ ಇದು ಕೋಮು ಗಲಭೆ ಆಗಿಬಿಡ್ತದೆ ಅದೇನೋ ಅಂತ ಹೇಳಿ. ವಾಟ್ ವಾಟ್ ಈಸ್ ಗಲಭೆಗಳು ನಡೀತದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತ. ಇವತ್ತು ನಡ್ಡಾ ನಾವು ದುಡ್ಡು ಬಿಡುಗಡೆ ಮಾಡ್ತಾ ಇರೋ ಅಂತ ಏನು ಎದುರಿಸ್ತಾ ಇದ್ದೀರಾ ಮಿಸ್ಟರ್ ನಡ್ಡಾ ಅಜಿ? ಯು ಕಾಂಟ್ ಥ್ರೆಟನ್ ಅಸ್. ನಮ್ಮದೇ ಆದಂಥ ಏನು ನಿಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಒಳ್ಳೆ ಸ್ಕೂಲ್ ಮಕ್ಳುಗಳ ಥರ ಅವ್ರೆ ಅಂತಂದರೆ ನಾವು ಕಾಂಗ್ರೆಸ್ ಅವ್ರು ಯಾಕೆ ಇರ್ತೀವಿ ನಮ್ಮ ರಾಜ್ಯದಲ್ಲಿ? ನೀವು ನೋಡಿ ಪಾಪ, ಬಂದು ಬಂದು ಪಾಪ ಪ್ರೈಮ್ ಮಿನಿಸ್ಟರ್ಗೆ ನಿಮ್ಮ ಕೈಯಲ್ಲಿ ಪಾರ್ಟಿ ನಡೆಸೋಕ್ಕಾಗದೆ ಇಲ್ಲಿ ಬಂದು ಬೀದಿ ರೋಡ್ ರೋಡಲ್ಲೂ ಅಲಿಸ್ತಾ ಇದ್ದೀರಿ.